ರಾಜ್ಯದಲ್ಲಿ ಕೇಸ್ ಇಳಿಕೆಯಾದ್ರೆ ಮಾತ್ರ ಅನ್ಲಾಕ್ ಈಗಿರೋ ಕೇಸ್ಗಳಲ್ಲ ಮುಂದಿನ ದಿನಗಳಲ್ಲಿ ಇಳಿಕೆ ಆಗಬೇಕು ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ ಕೇಸ್ ಇಳಿಕೆಯಾದ್ರೆ ಮಾತ್ರವೇ ಅನ್ಲಾಕ್ ಆಗುತ್ತೆ ಈಗಿರೋ ಕೇಸ್ಗಳಲ್ಲ ಮುಂದಿನ ದಿನಗಳಲ್ಲಿ ಇಳಿಕೆ ಆಗಬೇಕು ಕೇಸ್ಗಳು ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯದಲ್ಲಿ 5000 ಕ್ಕಿಂತ ಕೇಸ್ ಕಡಿಮೆ ಬರಬೇಕು ಬೆಂಗಳೂರಲ್ಲಿ ಈಗಿನ ಕೇಸ್ಕ್ಕಿಂತಲೂ ಸಹ ಕಡಿಮೆ ಆಗಬೇಕು ಬೆಂಗಳೂರಿನಲ್ಲಿ ಒಂದೇ ಬಾರಿ ಅನ್ಲಾಕ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ ಆರೋಗ್ಯ ಸಚಿವರು 5000 ಕ್ಕಿಂತ ಕಡಿಮೆ ಕೇಸ್ ದಾಖಲಾಗಬೇಕು ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಈಗಿನ ಕೇಸ್ಕ್ಕಿಂತಲೂ ಸಹ ಕಡಿಮೆ ಆಗಬೇಕು ಮುಂದಿನ ದಿನಗಳಲ್ಲಿ ಆಗ ಮಾತ್ರ ರಾಜ್ಯ ಅನ್ಲಾಕ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ಅದರಲ್ಲೂ ಬೆಂಗಳೂರು ಅಂತೂ ಒಂದೇ ಬಾರಿ ಅನ್ಲಾಕ್ ಮಾಡೋದಕ್ಕೆ ಆಗಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆರೋಗ್ಯ ಸಚಿವರು ನಮ್ಮ ಸಂಖ್ಯೆ 5% ಗಿಂತ ಕಡಿಮೆ ಹೋದ್ರೆ ನಾವು ವಿಚಾರ ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಸರ್ ಅಂದ್ರೆ ಬೆಂಗಳೂರಿನಲ್ಲಿ ಹೇಗೆ ಅನ್ಲಾಕ್ ಆಗುತ್ತೆ ಮಿನಿಮಮ್ 5% ಕೆಳಗಡೆ ಆಗಬೇಕು ಇಲ್ಲ ಇಡಿ ರಾಜ್ಯದಲ್ಲಿ 5000 ಕೇಸಸ್ ಗಿಂತ ಕಡಿಮೆ ಆಗಬೇಕು ದಟ್ ಇಸ್ ದ ಬೇಸಿಸ್ ಬೆಂಗಳೂರಿನಲ್ಲಿ ಕಮ್ಮಿ ಇದೆ ಸರ್ ಹಾ ಬೆಂಗಳೂರಿನಲ್ಲಿ ಕಮ್ಮಿ ಇದೆ ಪಾಸಿಟಿವ್ ಬೆಂಗಳೂರಿನಲ್ಲಿ ಕಡಿಮೆ ಆಗ್ತಾ ಇದೆ ಇನ್ನು ಕೂಡ ಕಡಿಮೆ ಆಗಬೇಕು ಯಾಕೆಂತಂದ್ರೆ ಇಲ್ಲಿ ಸಾಂದ್ರತೆ ಬಹಳ ಜನಸಂಖ್ಯೆ ಸಾಂದ್ರತೆ ಹೆಚ್ಚಿರುವಂತ ಒಂದು ನಗರ ಪ್ರದೇಶ ಆಗಿರೋದ್ರಿಂದ ಬಹಳ ಬೇಗ ಇವತ್ತು ಲಾಕ್ ಡೌನ್ ಇಂದ ಕಡಿಮೆ ಆಗಿರಬಹುದು ಮತ್ತೆ ಜನಸಂಗುಳಿ ಮತ್ತೆ ಎಲ್ಲರೂ ಬಹಳಷ್ಟು ಜನ ಸೇರುವಂತ ಕೆಲಸ ಆಗಿ ನಡುವಳಿಕೆಗಳನ್ನು ಸರಿಯಾದಂತ ರೀತಿಯಲ್ಲಿ ಆಗದೆ ಹೋದ್ರೆ ಮತ್ತೆ ಏರಿಕೆ ಆಗ್ತದೆ ಅದಕ್ಕೋಸ್ಕರ ನಾನು ಹೇಳುವಂತದ್ದು ಜನಸಾಮಾನ್ಯರು ಸಾರ್ವಜನಿಕರು ಬಹಳ ಶಿಸ್ತಿನಿಂದ ಸಂಯಮದಿಂದ ಜವಾಬ್ದಾರಿಯನ್ನು ಅರ್ಥಕೊಂಡು ಉತ್ತಮ ಒಂದು ಕ್ರಮಗಳನ್ನು ನೀವು ಅನುಸರಿಸಬೇಕು ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್